ಎಸ್ ಈತ ಕೇವಲ ಒಬ್ಬರನ್ನು ಮಾತ್ರ ಲವ್ ಮಾಡಿಲ್ಲ ಮೂರ್ ಮೂರು ತಿಂಗಳಿಗೊಮ್ಮೆ ತಮ್ಮ ಗರ್ಲ್ ಫ್ರೆಂಡ್ಸ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದ ಎಲ್ಲರ ಜೊತೆ ಈ ರೀತಿಯಾದಂತಹ ಪ್ರೀತಿಯ ನಾಟಕವಾಡ್ತಾ ಇದ್ದ ಆದ್ರೆ ತಾನು ಗರ್ಭಿಣಿ ಅಂತ ಹೇಳಿದಾಗ ಅದನ್ನ ಮರೆಮಾಚೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾನೆ ಆ ನಂತರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಆದ್ಮೇಲೆ ಮದುವೆ ಆಗ್ತೀನಿ ಅಂತ ಸುಳ್ಳನ್ನು ಕೂಡ ಹೇಳಿಸ್ತಾನೆ ಎಸ್ ಇದ್ರ ಬಗ್ಗೆ ಕೂಡ ಇನ್ನಷ್ಟು ಮಾತನಾಡ್ತೀನಿ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ದಿವ್ಯಾ ಅವರ ತಾಯಿ ಇದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಮ್ಮ ನಿಮಗೆ ಮಗಳ ಲವ್ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ಮಗಳು ಹುಡುಗನ ಬಗ್ಗೆ ಹೇಳ್ತಾ ಹೇಗೆ ಹೇಳ್ತಾ ಇದ್ಲು ಅಂದ್ರೆ ಫ್ರೆಂಡ್ಸ್ ಅಂತ ಹೇಳ್ತಿದ್ಲು ನಾನು ಬಿಡು ಫ್ರೆಂಡ್ಸ್ ಅಲ್ಲ ಮನೆಗೋ ಬರ್ತಾ ಇದ್ದ ಮನೆಗ್ ಬರ್ತಾ ಇದ್ದ ಆಂಟಿ ಆಂಟಿ ಅಂತಂದೇಳಿ ನಾವು ಊಟ ಅಡಿಗೆ ಮಾಡಿದ್ದು ಊಟ ಮಾಡ್ತಿದ್ದ ಆಮೇಲೆ ಆಂಟಿ ಫ್ರೆಂಡ್ಸ್ ಆಗ ಇರ್ತೀವಿ ನಾವು ಅಂತಂದ ನೋಡಪ್ಪ ಯಾಕೆ ತಪ್ಪು ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಇರಿ ಅಂತ ನಾನು ಹೇಳ್ತಿದ್ದೆ ತೋರಿಸ್ಕೊಂಡಿದ್ದಿಲ್ಲ ನಾನು ಹೋಗಿರೋ ಹೋಗೋ ಟೈಮ್ ನೋಡಿ ಇವಳ ಹತ್ರ ಕೇಳ್ಕೊಂಡಿದ್ದು ಬರೋಣ ಮನೆಗೆ ಮನೆಗೆ ಬರ್ತಿದ್ನಂತೆ ನಾನು ನಾನು ಇದ್ದಾಗ ಬರ್ತಾ ಇರಲಿಲ್ಲ ನಾನು ಊರಿಗೆ ಯಾವಾಗ ಹೋಗ್ತಿರ್ತಿದ್ನೋ ಆ ಟೈಮಲ್ಲಿ ಬರೋದು ಇವಳ ಹತ್ರ ಇದು ಮಾಡೋದು ಆಮೇಲೆ ಇವಳು ಏನು ಮಾಡಿದ್ಲು ನಮ್ಮಮ್ಮ ಇದ್ದಾಗ ಬರ ಇದ್ದಾಗ ಬರೋಲ್ಲ ಇಲ್ದಾಗ ಬರ್ತೀನಿ ಅಂತೀಯಲ್ಲ ನಮ್ಮಮ್ಮ ಇಲ್ಲ ಬಾ ಅಂತಂದೇಳಿ ಸಲ ನಾನು ಇದ್ದಂಗೆ ಕರ್ಕೊಂಬಂದ್ಬಿಟ್ಟಿದ್ದಾಳೆ ನಾವು ಒಂದೇ ಬಡಿಗೆ ಶಾಕ್ ಆಗ್ಬಿಡ್ತು ಅವನಿಗೆ ದಿವಸ ಯಾಕೆ ಹಿಂಗೆ ಈ ಹುಡುಗ ಅವಾಗೂ ಗೊತ್ತಾಗ್ಲಿಲ್ಲ ನನಗೆ ಆಮೇಲೆ ಇವಳು ನೆಕ್ಸ್ಟ್ ಒಂದು ಸತಿಗೆ ಅದಕ್ಕೂ ಜಗಳ ತಕೊಂಡಿದ್ರು ಜಗಳ ತಕೊಂಡಾಗ ಅವ್ರ ಮನೆ ಹತ್ರ ಹೋದ್ವಿ ಅವಾಗೂ ಇವಳದು ಈ ವಿಚಾರನೂ ನಿಮಗೆ ಗೊತ್ತಿಲ್ಲ ಒಳಗೆ ಇವಳುದು ಒಳಗ ಇರೋದು ಆಮೇಲೆ ಮನೆಗೆ ಹೋಗಿ ಅವಾಗ ಮಾತಾಡಿದ್ಮೇಲೆ ಅಮ್ಮ ಏನಂದ್ರು ಗೊತ್ತ ಇವಳು ನಾನು ಗರ್ಭಿಣಿ ಅಂತ ಅಲ್ಲಿ ಗೊತ್ತಾಗ್ಬಿಡ್ತು ನನಗೆ ಹೇಳಿಲ್ಲ ನನಗೆ ಅಲ್ಲಿ ತನಕ ಹೇಳಿಲ್ಲ ನನಗೆ ಅಲ್ಲಿ ಮನೆ ಹತ್ರ ಏನು ಹೇಳಿದ್ರೆ ಏನಾರು ಇದು ಮಾಡ್ತಿದ್ದೆ ಮನೆ ಹತ್ರ ಹೋಗ್ತಿರ್ಲಿಲ್ಲ ಈಕಿ ಈ ಅಂತ ನಾನು ಮೂರು ತಿಂಗಳು ಗರ್ಭಣಿ ಎಷ್ಟೋ ಗರ್ಭಣಿ ಅನ್ಲಿವಳು ಅಂದಾಗ ನಾನೇನು ಮಾಡಿದೆ ಅವಾಗ ಇದಾಯ್ತು ಅವರಮ್ಮ ಏನು ಅನ್ಬೇಕು ಗೋತ್ರ ಏ ಮೆಜೆಸ್ಟಿಕ್ನಾಗೆ ಬೇಕಾದಷ್ಟು ಜನ ಕರೀತಾರೆ ಅದು ಕೇಳ ಹೇಳಕ್ಕೆ ನಮಗೆ ಬೇಜಾರಾಗ್ತದೆ ರೀ ಮೇಡಮರೇ ಹಾಂ ಹಂಗೆ ಹಂಗೆ ನೀನು ಅಂತ ಅಂತಂದು ನನ್ನ ಮಗಳಿಗೆ ಅಂದ್ಬಿಟ್ರು ಮೆಜೆಸ್ಟಿಕ್ಕಲ್ಲಿ ನಿಮ್ಮ ನಮ್ಮ ಮಗ ಮೆಜೆಸ್ಟಿಕ್ನಾಗೆ ನಿತ್ಕೊಂಡಿರ್ತಾರೆ ಆ ಥರ ಹೋಗಿದ್ದಾನೆ ನಾನ್ ಕಾರಣ ಅಲ್ವಾ ಕೆಲ್ಸ ಮೆಜೆಸ್ಟಿಕಲ್ ಹೆಂಗ್ ನಿಮಗೆ ಆ ತರ ರೂಢಿ ಇದೇನದ ನಾನ್ ಹೇಳಿದ್ದು ನಿಮಗೆ ರೂಢಿ ಇದೆ ಮೆಜೆಸ್ಟಿಕಲ್ ತರ ಫಸ್ಟ್ ಮಾಡಿ ಬಂದು ಈಗೀಗ ಈಗ ಕಂಡರ್ ಹೆಣ್ಮಕ್ಳು ಮಾತಾಡ್ತಿದ್ದೀರಾ ನೀವು ಅಂತ ನಾನು ಅಂದಿದ್ ನಿಜ ಅವ್ರಿಗೆ ಗೊತ್ತಿತ್ತು ಆಗದ್ರೆ ಮನೆಯವರಿಗೆ ಹ ಅವ್ರ ತಾಯಿ ಮನೆಗೆಲ್ಲ ನಾನು ಅವ್ರ ಮನೆಗೆಲ್ಲ ಹೋಗಿದೀನಿ ಅವ್ರ ಮನೇಲೂ ಇವನು ಮುಂಚೆ ಆಣೆ ಎಲ್ಲ ಮಾಡಿಸಿ ಎಲ್ಲ ಏಳ್ಸಿದಾರೆ ಲವ್ ಮಾಡ್ತಿದ್ಯಾ ಅಲ್ವಾ ಅಂತೆಲ್ಲ ಕೇಳಿದ್ದಾರೆ ಅದು ಅವ್ರ ತಮ್ಮಗೂ ಕೂಡ ಗೊತ್ತು ಯಾಕಂದ್ರೆ ಅವ್ರ ತಮ್ಮ ಕೂಡ ನಮ್ಮ ಮನೆಗ್ ಬರ್ತಾ ಇದ್ದ ಅವ್ರ ತಮ್ಮಂಗೆಲ್ಲ ಸತ್ಯನೂ ಗೊತ್ತು ನಾನು ಲವ್ ಮಾಡ್ತಿದ್ದಾನೆ ನನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಅವ್ರ ಇದು ಇದ್ಮಾಡಿದ್ದಾನೆ ಅವ್ರ ತಮ್ಮ ಕೂಡ ಅಕಸ್ಮಾತ್ ಇವ್ರ ಅಣ್ಣ ಏನಾರ ನನಗೆ ಅವ್ರ ಮನೇಲಿ ನೆನಕ ಬೇಗ ಹೋಗ್ದಾನೆ ಇದ್ದಾಗ ನನಗೆ ಫೋನ್ ಮಾಡ್ತಾ ಇದ್ದ ಅಣ್ಣ ಬಂದಿಲ್ಲ ನೀ ಮನೇಲಿ ಇದ್ದಾನಾ ಅಂತ ಕೇಳಕ್ಕೆ ನನ್ಗೆ ನನ್ನ ನಂಬರ್ಗೆ ಕಾಲ್ ಮಾಡ್ತಿದ್ದ ಅವ್ರ ಅಣ್ಣ ಅವ್ರ ತಮ್ಮ ಸಾರಿ ಆ ತರ ಕಾಲ್ ಮಾಡಿದಾಗ ನಾನು ಹೇಳ್ತಿದ್ದೆ ಇದ್ರೆ ಇದಾನೆ ಅಂತ ಹೇಳ್ತಿದ್ದೆ ಇಲ್ಲದ್ರೆ ಇಲ್ಲ ನಿಮ್ಮ ಅಣ್ಣ ಹೋಗಿದ್ದಾನೆ ಇಲ್ಲ ಇಲ್ಲಿಲ್ಲ ಅಂತ ಹೇಳ್ತಿದ್ದ ವರ್ಕಿಂದ ಬಂದವನು ಹಂಗೆ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ದ ಆ ತಮ್ಮಂಗ ಎಲ್ಲಾ ಸತ್ಯನೂ ಗೊತ್ತು ಅಂದ್ರೆ ಇವ್ರ ಮನೆಗೆ ಆಗ್ತಾ ಇತ್ತು ಇವಾಗ ಏನೇ ಗಲಾಟೆಗಳಾದ್ರುನು ಗಲಾಟೆ ಆಗ್ಲಿ ಆಗ್ದಾನೆ ಇರ್ಲಿ ಏನೇ ಆದ್ರೂನು ಅವ್ರ ತಮ್ಮನ ಹತ್ರ ಬಂದ್ಬಿಟ್ಟು ಅವ್ನು ಹೇಳೇ ಹೇಳ್ತಿದ್ದ ಅವ್ರ ತಮ್ಮ ಏನೇ ಇದ್ರುನು ವರದಿ ಒಪ್ಪಿಸ್ಕೊಂಡು ಇವಾಗ ಮಾತುಕತೆ ಬಿಟ್ಟಿದ್ರಲ್ವಾ ಎಲ್ಲ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಹೇಳೋದು ಹೆಂಗಿದ್ರು ಮಾತುಕತೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಆದ್ರೆ ಎಲ್ಲಾ ತರನು ಇವಾಗ ಏನಾಗಿದೆಯಾ ಏನೇನ್ ಬಿಟ್ಟಿದ್ಯೋ ಅದೆಲ್ಲ ಕೂಡ ಅವ್ರ ತಂದೆ ತಾಯಿಗೆ ಗೊತ್ತು ಯಾರ ಅಂದ್ರೆ ಅವ್ರ ತಂದೆ ತಾಯಿಗೆ ಇವನಿಗೆ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಹೇಳಕ್ ಆಗಲ್ಲ ಹಾಗಾಗಿ ಇವನ್ ಏನೂ ಇಲ್ಲ ಯಾರು ನನ್ಗೆ ಇವ್ರು ಯಾರು ಫೋನ್ ರಿಸೀವ್ ಮಾಡಲ್ಲ ನಾನು ಮಾತಾಡೋಕೆ ಕಾಲ್ ಮಾಡಿದ್ರೆ ನನ್ ಜೊತೆಗೆ ಇವ್ರು ಯಾರು ಆಡಲ್ಲ ಅಂತ ನನ್ನತ್ರ ಡೈಲಿ ಸುಳ್ಳು ಹೇಳ್ತಿದ್ದ ನನ್ನ ಮನೆಗೆ ಬಂದ್ರೆ ಒಂದ್ ಒಂದು ಕಾಲ್ ಕೂಡ ರಿಂಗ್ ಆಗ್ತಾ ಇರ್ಲಿಲ್ಲ ಏನು ಈವಾಗ ಏನು ಶೂಟಿಂಗ್ ಅವ್ರಿಗೆ ಇವನ್ ಕಾಲ್ ಮಾಡ್ತಿದ್ದ ಅಲ್ವಾ ಅವ್ರ ಏನಾದ್ರು ರಿಟರ್ನ್ ಯಾರು ಅಂತ ಕೇಳೋಕ್ಕೋಸ್ಕರ ಮಾಡಿದ್ರೆ ಕಾಲ್ ಮಾಡ್ತಾಯಿದ್ರು ಅಕಸ್ಮಾತ್ ಇವ್ರ ಮನೆಯಿಂದ ಒಬ್ಬರೂ ಫೋನ್ ಬರ್ತಾ ಇರಲಿಲ್ಲ ಆದರೆ ಅವನೇನೋ ಈಚೆ ಕಡೆ ಹೋದರೆ ಫುಲ್ ಫೋನ್ ಬಿಸಿ ಬರ್ತಾಯಿತ್ತು ನಾನ್ ಸ್ಟಾಪ ಬ್ಯುಸಿ ಬರ್ತಾಯಿತ್ತು ಅಕಸ್ಮಾತ್ ನಾನು ಏನಕ್ಕೆ ಬ್ಯುಸಿ ಬರ್ತಿದ್ದೆ ಅಂತ ಪದೇ ಪದೇ ಕಾಲ್ ಮಾಡಿದಾಗ ನನ್ನ ಫ ಅವ್ನು ಫೋನೇ ನಾಟ್ ರೀಚೇಬಲ್ ಮಾಡ್ಕೊಂಡ್ಬಿಡ್ತಿದ್ದೆ ಅಂದರೆ ಬಿಸಿ ನಂದು ಬ್ಯುಸಿ ನನಗೆ ಇದು ಆಡೋಕೆ ಇದು ಮಾಡಿಬಿಡ್ತಿದ್ದ ಅದನ್ನು ಹಾಗಾಗಿ ನನಗೆ ಕಾಲು ಕಲೆಕ್ಟ್ ಆಗ್ತಾ ಇರಲಿಲ್ಲ ಯಾವುದೇ ನಂಬರ್ಗೆ ಕಾಲ್ ಮಾಡೋದ್ರೇನು ನನ್ನ ಕಾಲ್ ಕಲೆಕ್ಟ್ ಆಗ್ತಾ ಇರಲಿಲ್ಲ ಈ ತರ ಎಲ್ಲಾ ಮಾಡಿಬಿಟ್ಟು ನನ್ ಲಾಸ್ಟಿಗೆ ಅವ್ರ ಅಪ್ಪ ಅಮ್ಮನ ಹತ್ರ ಕೇಳುವ ಅವ್ರ ಅಪ್ಪ ಅಮ್ಮನ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ನನ್ನ ಮಗನೇ ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಯಾರ ಹತ್ರ ಹೋಗ್ಬಿಟ್ಟು ಕೇಳಕ್ಕಾಗತ್ತೆ ನಾನ್ ನೋಡಿದೀನಿ ಅವ್ರ ಅಪ್ಪ ಅಮ್ಮ ಜೊತೆಗೆ ಇವ್ನು ಹೋಗಿ ನಾನು ಒಂದ್ಸತ್ತೆ ನಾನು ಏನ್ ಕೇಳಕ್ಕಾಗತ್ತೆ ಬೇರೆ ಇವಾಗ ಹುಡ್ಗಿ ಜೊತೆ ಇದ್ದಾನೆ ಅಂದ್ರೆ ನಾನು ಡೈರೆಕ್ಟ್ ಆಗಿ ನಿಂತ್ಕೊಂಡ್ ಮಾತಾಡಕಾಗತ್ತೆ ತಂದೆ ತಾಯಿ ಜೊತೆ ಮಾತಾಡ್ತಿದ್ದಾನೆ ಅಂದ್ರೆ ನಾನು ಅದನ್ನ ಅಡ್ಡ ಮಾಡಕ್ ಅಲ್ಲ ನೀವ್ ಇಲ್ಲ ಅಂತ ಹೇಳ್ತೀರಿ ಆದ್ರೆ ಈ ಒಟ್ಟಿಗೆ ಇದ್ದೇನೆ ನೋಡಿದೆ ಅನ್ನೋದನ್ನು ಕೂಡ ಕೇಳಲಿಲ್ಲ ನೀವು ನಾನು ನೋಡಿದೀನಿ ಅದನ್ ಕೇಳಲಿಲ್ಲ ಇನ್ನೊಂದು ತಂದೆ ತಾಯಿ ಜೊತೆ ತಾನೇ ಮಾತಾಡಿದ್ದು ಅಣ್ಣ ತಮ್ಮ ಮತ್ತೆ ಅಪ್ಪ ಅಮ್ಮನ ಜೊತೆ ಮಾತಾಡಿದಾನೆ ಅದನ್ನೆಲ್ಲ ಕೇಳಕ್ಕೆ ನನಗೆ ರೈಟ್ಸ್ ಇರಲ್ಲ ಬೇರೆ ಯಾರ ಜೊತೆ ಮಾತಾಡ್ಕೊಂಡು ನಿಂತಿದ್ದ ಅಂದ್ರೆ ನನ್ಗೆ ಕೇಳಕ್ ರೈಟ್ಸ್ ಇರುತ್ತೆ ಇದು ಕೇಳೋ ರೈಟ್ಸ್ ಇಲ್ಲ ಯಾಕಂದ್ರೆ ಅಪ್ಪ ಅಮ್ಮನ್ ಜೊತೆ ಎಷ್ಟೇ ಮಕ್ಳು ದೂರ ಇದ್ರು ಮಾತಾಡ್ಲೇಬೇಕು ಅನ್ಸುತ್ತೆ ಹಾಗಾಗಿ ನಾನು ಕೇಳಿಲ್ಲ ಅಕಸ್ಮಾತ್ ನಮ್ಮಮ್ಮನೇ ನನ್ನ ನಿಂದ್ ಅಕಸ್ಮಾತ್ ಇವ್ ಮನೆಯಿಂದ ಈಚೆ ಕಳಿಸಿದ್ರುನು ಸಿಕ್ಕಿದ್ರು ನಾನು ಹಾಗಾದ್ರೆ ದಿವ್ಯಾ ಅವರ ಮುಂದಿನ ಹೋರಾಟ ಹೇಗಿರುತ್ತೆ ಈಗಾಗಲೇ ಮಿಥುನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ ವಿಚಾರಣೆ ನಡೆಸಲಾಗ್ತದೆ ಮುಂದಿನ ಕಾನೂನು ಹೋರಾಟನ ಅಥವಾ ಆಕೆಯ ಜೊತೆ ಆತನ ಜೊತೆನೆ ಈಕೆ ಮತ್ತೆ ಬದುಕಬೇಕು ಅನ್ನುವಂತಹ ಆಸೆ ಇದೆಯಾ